set in your chosen fields. You have worked very hard, single-mindedly. ಮತ್ತು ಮನಸ್ಸಲ್ಲಿ ಎಲ್ಲವನ್ನ ಇಟ್ಕೊಂಡು ಬರೆದಿದ್ದೀನಿ. ನಾನು ಯಾವಾಗ ಒಂದು ಪ್ರಶ್ನೆ ಕೇಳ್ತೇನೆ ಮಧುಸೂದನ್, ಈ ಕನ್ನಡ ನಾಡು, ಹೊರನಾಡು, ಒಳನಾಡು ಅಂತ ಒಂದು ಪೊಲಿಟಿಕ್ಸ್ ಮಾಡ್ತಾರೆ, ನಮ್ಮನ್ನೆಲ್ಲ ಹೊರನಾಡ ಕನ್ನಡಿಗರು ಅಂತ ಕರೀತಾರೆ. ಯಾಕೆ ನಾನು ಬಾಂಬೆಯಲ್ಲಿ 23 ವರ್ಷ ಇದ್ದೆ. ನಾನು ಯಾವಾಗ ಅವ್ರಿಗೆ ಹೇಳ್ತಾ ಇದ್ದೆ, ನಮ್ಮ ಊರಿನವರಿಗೆ, ನಾವು ಟಿಂಬಕ್ಟೋದಲ್ಲೋ, ಅಮೆರಿಕಾದಲ್ಲೋ, ಅಥವಾ ಮಿಯಾಮಿಯಲ್ಲೋ, ಅಥವಾ ಇಲ್ಲೋ ಆಸಾಮಲ್ಲೋ, ಅಥವಾ ಬಾಂಬೆಯಲ್ಲೋ ಇದ್ದುಕೊಂಡು ಒಳ್ಳೆಯ ಕೆಲಸಗಾರರಾಗಿ, ಒಳ್ಳೆ ಪ್ರಜೆಯಾಗಿ, ಒಳ್ಳೆ ತಂದೆಯಾಗಿ, ಒಳ್ಳೆ ಮಗನಾಗಿ, ಒಳ್ಳೆ ಪ್ರೇಮಿಯಾಗಿ, ಒಳ್ಳೆ ಗೆಳೆಯನಾಗಿ, ಒಳ್ಳೆ ತಮ್ಮನಾಗಿ, ಒಳ್ಳೆ ಅಣ್ಣನಾಗಿ ಇರೋದು ಕನ್ನಡತನನೋ? ಅಥವಾ ಬೆಂಗಳೂರಲ್ಲೇ ವಿಧಾನಸೌಧ ಎದುರಿಗೆ ಮನೆ ಕಟ್ಕೊಂಡು ಕೈ ತುಂಬ ಉಂಗುರ ಹಾಕೊಂಡು, ಇಲ್ಲೆಲ್ಲ ದಪ್ಪ ದಪ್ಪ ಚೇನ್ ಹಾಕೊಂಡು, ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡಿಕೊಂಡು, ಮೈಗಳ್ಳತನ ಮಾಡಿಕೊಂಡು, ಅತ್ಯಂತ ಹೀನವಾಗಿ ಬದುಕಿ, ಕ್ಯಾರೆಕ್ಟರ್ಲೆಸ್ ಆಗಿ ಬದುಕಿ, ರಾಜ್ಯೋತ್ಸವ ದಿವಸ ಧ್ವಜ ಹಾರಿಸ್ಕೊಂಡ್ರೆ ಅದು ಕನ್ನಡತನ. ಅಂದ್ರೆ ಅನ್ನೋದು ಇಟ್ ಇಸ್ ನಥಿಂಗ್ ಟು ಡೂ ವಿತ್ ವಾಟ್ ಯು ಸ್ಪೀಕ್, ಅದು ಇಟ್ ಇಸ್ ಸಮಥಿಂಗ್ ಟು ಡೂ ವಿತ್ ವ್ಯಾಲ್ಯೂಸ್ ಯು ಬಿಲೀವ್. ಪ್ರೀತಿನೇ ಮಮತನೇ ಕನ್ನಡತನ, ಅಲ್ಟಿಮೇಟ್ಲಿ ಪ್ರೀತಿನೇ ಕನ್ನಡತನ. ಹೀಗಾಗಿ ಕನ್ನಡತನ ಅಂದ್ರೆ ನಾವು ಒಳ್ಳೆ ಇರಬೇಕು ಅಂತದೇನಿಲ್ಲ, ನಾವು ಎಲ್ಲಿದ್ರು ಕೂಡ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ವ್ಯಕ್ತಿಗಳಾಗಿದ್ದರೆ ಅದಕ್ಕಿಂತ ದೊಡ್ಡ ಕನ್ನಡತನ ಬೇರೆ ಇಲ್ಲ. ಅದರಿಂದ ಅಲ್ಲಿ ಕನ್ನಡ ಬೆಳೆಯುತ್ತೆ. ಹೀಗಾಗಿ ಆ ರೀತಿಯಿಂದ ನನಗೆ ಮುಂಬೈಯಲ್ಲಿ ಕನ್ನಡ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಮನುಷ್ಯ ವಿನ್ಯಾಸಗಳಲ್ಲಿ ಕಂಡುಬಂದಿದ್ದರಿಂದ ನನ್ನ ರೈಟಿಂಗಿಗೆ ಬಹಳ ಅನುಕೂಲ ಆಯಿತು. ನನ್ನ ಯಾಕಂದರೆ ಮನೆಗೂ ವಾಟ್ ಈಸ್ ಲಿಟ್ರೇಚರ್, ಇಟ್ಸ್ ಯುವರ್ ಹ್ಯೂಮನ್ ಇಂಟ್ರೆಸ್ಟ್ ಇನ್ ದ ವರ್ಲ್ಡ್ ಅರೌಂಡ್ ಯು, ಹ್ಯೂಮನ್ ಪ್ಯಾಟರ್ನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದಕ್ಕೊಂದು ಇನ್ಸಿಡೆಂಟ್ ನಾನು ಹೇಳ್ತೀನಿ. ಇವಾಗ ನನಗೆ ಕತೆ ಹೇಳೋಕೆ ಇಷ್ಟ, ಸುಮ್ಮನೆ ಹಿಂಗೆ ಭಾಷಣ ಮಾಡೋದಕ್ಕಿಂತ ಒಂದು ಸಣ್ಣ ಕತೆ ಹೇಳ್ತೀನಿ. ಸಣ್ಣ ಕತೆ, ಅದು ನಡೆದದ್ದು, ಅದು ನನ್ನ ಕತೆಯಲ್ಲಿ ಬಂದಿದೆ. ನಾನು ಮುಂಬೈಯಲ್ಲಿ ಇದ್ದಾಗ ದಾದರ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೆ, ನನ್ನ ಫ್ರೆಂಡು ಮತ್ತು ಅವನು 8 ವರ್ಷದ ಮಗ. ದಾದರ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇರುವಾಗ ಏನಾಯ್ತು ಅಂದರೆ, ಅಲ್ಲಿ ಒಬ್ಬ ವ್ಯಕ್ತಿಗೆ ಎಪಿಲೆಪ್ಸಿ ಅಟ್ಯಾಕ್ ಬಂತು. ಎಪಿಲೆಪ್ಸಿ ಅಂದರೆ ಗೊತ್ತಲ್ಲ, ಫಿಟ್ಸ್, ಮೂರ್ಛೆ ರೋಗ ಬಂದು ಒಬ್ಬ ವ್ಯಕ್ತಿ ಒದ್ದಾಡ್ತಾ ಇದ್ದ ಬ್ರಿಡ್ಜ್ ಮೇಲೆ. ಸೊ ನಾವೆಲ್ಲ ಅಲ್ಲಿ ಹೋಗಿ ಏನು ಮಾಡಬೇಕು ಗೊತ್ತೆ, ನಾವು ಆಮೇಲೆ ಏನು ಅಂದರೆ ಸಂದಣಿ ತುಂಬ, ಅದು ಕ್ರೌಡ್ ಮೂವ್ ಆಗ್ತಾ ಇರುತ್ತೆ, ಬಟ್ ದೇ ವಿಲ್ ಟೇಕ್ ಕೇರ್ ಆಫ್ ದಟ್ ಪರ್ಸನ್. ಒಬ್ಬನಂದ ಅದರ ಹವಾಡಾಲ ಅಂತ ಗಾಡಿ ಹಾಕಲು ಹೋದ, ಮತ್ತೊಬ್ಬನು ಬಂದ ಅವನು ಅವನಿಗೆ ನೀವು ಚಪ್ಪಲಿ ಕೇಳ್ಕೊಡಿ ಅಂತಂದ, ಮತ್ತೊಬ್ಬರು ಬಂದ ತಾಮ್ರದ ಏನಾದರೂ ನಾಣ್ಯ ಬಾಯಲ್ಲಿಡಿ ಅಂತಂದ. ಸಿ ದ ಕ್ರೌಡ್ ವಾಸ್ ಮೂವಿಂಗ್ ಬಟ್ ಹಿ ವಾಸ್ ಬೀಂಗ್ ಟೇಕನ್ ಕೇರ್. ಹಾಂ, ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಆಗ ಅವನು ಒತ್ತಾಟ ನೋಡಿ ನಮಗೆ ಬೇಜಾರಾಯಿತು, ಅವನ ಮನೆಗೆ ಏನಾದರೂ ಫೋನ್ ಮಾಡ್ಬೋದಾ, ಅವನ ಕಿಸೆಯಲ್ಲಿ ಏನಾದರೂ ಅಡ್ರೆಸ್ ಇರ್ಬೋದಾ ಅಂತ ಅಂದ್ಕೊಂಡು ನಾವು ನೋಡಿದ್ವಿ. ನಾನು ನನ್ನ ಫ್ರೆಂಡ್ ಅವನ ಕಿಸೆಯಲ್ಲಿ ಒಂದು ಕಾಗದ ಇತ್ತು, ಆ ಕಾಗದ ತೆಗೆದ್ವಿ. ಕಾಗದ ತೆಗೆದ್ರೆ ಅದರಲ್ಲಿ ವಿಚಿತ್ರವಾದ ಒಂದು ನಕಾಶೆ, ಎ ಮ್ಯಾಪ್ ಡ್ರಾನ್ ಬೈ ಪೆನ್ಸಿಲ್, ಪೆನ್ಸಿಲ್ನಲ್ಲಿ ಬಿಡಿಸಿದಂಥ ಒಂದು ಮ್ಯಾಪ್ ಇತ್ತು. ಅದು ವಿಚಿತ್ರವಾಗಿ ಕಾಣ್ತಾ ಇತ್ತು, ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಕರ್ನಾಟಕ ಥರ ಕಾಣುತ್ತೆ, ಅದೇನೋ ಮಾರಾಟದ ಏನೋ ಮ್ಯಾಪ್ ಕಾಣುತ್ತೆ. ಆಗ ಒಬ್ಬನಂದ, ಭಾಯ್ ಸಾಬ್ ಏ ಲಫಡಾ ಲಗ್ತಾ ಸ್ವಲ್ಪ ಗಡಬಡಿದೆ ಅದು, ಯಾಕಂದ್ರೆ ಯಾವುದೋ ಅಂಡರ್ ವರ್ಲ್ಡ್ ಗ್ಯಾಂಗಿಂದ ಏನೋ ಒಂದು ಏನೋ ಚಿಹ್ನೆ ಇರ್ಬೋದು, ಸೊ ಅದೇನೋ ಒಂದು ಕೋಡ್ ವರ್ಡ್ ಇರ್ಬೋದು ಅಂತಂದ. ಮತ್ತೊಬ್ಬನಂದ, ಇದು ಅರ್ಧ ಇರ್ಬೋದು, ಇದರ ಇನ್ನೊಂದು ಭಾಗ ಮತ್ತೊಬ್ಬರ ಹತ್ರ ಇರ್ಬೋದು, ಅದೆರಡು ಸೇರಿದಾಗ ಎಲ್ಲೋ ಬಾಂಬ್ ಸ್ಫೋಟ ಆಗ್ಬೋದು, ಸೊ ಇಸ್ಕೋ ಪೊಲೀಸ್ಗೆ ಹವಾಲ ಕಟ್ಟಿದೆ ಅಂತಂದ. ಪೊಲೀಸ್ಗೆ ಕೊಡೋದು ಅಂತ ಆಯ್ತು. ಅಷ್ಟೊತ್ತಿಗೆ ನನ್ನ ಪಕ್ಕದಲ್ಲಿದ್ದಂತ ನನ್ನ ಫ್ರೆಂಡಿನ ಮಗ ಇದ್ದಾನೆ, ಸಣ್ಣವನು 8 ವರ್ಷದವನು, ಅವನು ಕೂಡ ನೋಡ್ದ. ಅವನು ನೋಡಿದವನು, ಅವನ ಹಿಂದಿ ಫ್ರೆಂಡ್, ಅವನಂದ ಏತೋ ಅವನ ನಿಶಾನಿ ಅಂತಂದ. ನೋಡಿದ್ರೆ ಅದು ಒಂದು ಮುದ್ದಾದ ಮಗುವಿನ ಪಾದದ ಅಳತೆ ಗುರುತಿತ್ತು. ಅಂದ್ರೆ ಆ ವ್ಯಕ್ತಿ ತನ್ನ ಮಗನಿಗೆ ಚಪ್ಪಲಿ ತಗೊಳ್ಳೋದಕ್ಕೆ ಆ ಮಗನ ಮುದ್ದಾದ ಪಾದವನ್ನ ಒಂದು ಎಕ್ಸರ್ಸೈಸ್ ಪಟ್ಟಿ ಹಾಳೆ ಮೇಲೆ ಇಟ್ಕೊಂಡು ಪೆನ್ಸಿಲ್ನಲ್ಲಿ ಆಕಾರ ಮಾಡ್ಕೊಂಡಿದ್ದರು. ನೋಡಿ, ನಮ್ಮ ಯಾವ ಬಡ್ಡಿ ಮಕ್ಕಳಿಗೂ ಅದು ಕಾಣಲೇ, ಆ ಮಗು ಕಂಡದ್ದು. ಯಾಕಂದ್ರೆ ಇಟ್ಸ್ ವಾಟ್ ಅಂದ್ರೆ, ನಾವು ಮಗುವಿನ ಕಣ್ಣಿಂದ ಜಗತ್ತನ್ನು ನೋಡಿದ್ರೆ ಯು ಸಿ ದ ಹ್ಯೂಮನ್ ಪ್ಯಾಟರ್ನ್ಸ್, ಮಾನವೀಯ ವಿನ್ಯಾಸಗಳು ಕಾಣ. ಒಂದು ಯಶವಂತ ಚಿತ್ರ ಒಂದು ಮಾತು ಹೇಳಿದ್ದಾರೆ, ವಿ ಆರ್ ನಾಟ್ ಬಾರ್ನ್ ಹ್ಯೂಮನ್, ವಿ ಆರ್ ಬಾರ್ನ್ ಟು ಬಿ ಹ್ಯೂಮನ್. ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ನಾವು ಮನುಷ್ಯರಾಗೋದಕ್ಕೆ ಹುಟ್ಟಿದ್ದೀವಿ. ಮತ್ತು ಆ ಮನುಷ್ಯರಾಗೋ ದಾರಿಯಲ್ಲಿ ಲಿಟ್ರೇಚರು, ಸ್ಪಿರಿಚುಯಾಲಿಸಮು, ಆರ್ಟು, ಸೈನ್ಸು ಎಲ್ಲವೂ ನಮ್ಮನ್ನು ದೇ ಆರ್ ಯುನೋ ಹ್ಯೂಮನೈಸಿಂಗ್ ಅಸ್. ಆದರೆ ಈ ಹ್ಯೂಮನೈಸಿಂಗ್ ಪ್ರೊಸೆಸ್ಸಲ್ಲಿ ಎ ಸೆನ್ಸ್ ಆಫ್ ವಂಡರ್, ಮಗುವಿನ ಬೆಳಗಿನ ಕಣ್ಣು, ವಾಟ್ ಈಸ್ ಮಗುವಿನ ಕಣ್ಣು, ನಾನ್ ಜಡ್ಜ್ಮೆಂಟಲ್ ಆಗಿ ಜಗತ್ತನ್ನು ನೋಡು, ಅದನ್ನು ನಾವು ಕಳ್ಕೊಂಡ್ರೆ ಹ್ಯೂಮನ್ ಪ್ಯಾಟರ್ನ್ಸ್ ಕಾಣಲ್ಲ. ಹೀಗಾಗಿ ಮುಂಬೈ ಅಥವಾ ಎನಿ ಕಾಸ್ಮೋಪಾಲಿಟನ್ ಶಹರ್, ನೀವಿರುವಂಥ ಅಮೆರಿಕಾ ಇರ್ಬೋದು, ನೀವಿರುವಂಥ ಶಿಕಾಗೋ ಇರ್ಬೋದು, ಈ ಊರಿರ್ಬೋದು, ಅಲ್ಲಿ ನಾವು ನಾನ್ ಜಡ್ಜ್ಮೆಂಟಲ್ ಆಗಿ ನಮ್ಮ ಹಾರ್ಟಿನ ಕಣ್ಣಿಂದ ಜಗತ್ತನ್ನು ನೋಡಿದ್ರೆ
ಅದ್ಭುತವಾದ ಮನುಷ್ಯರೋಗ ನಮ್ಗೆ ಕಾಣುತ್ತೆ. ಮತ್ತು ದಟ್ ಇಸ್ ದ ಇದು ಮೆಟೀರಿಯಲ್ ರಾ ಮೆಟೀರಿಯಲ್ ಫಾರ್ ಯುವರ್ ರೈಟಿಂಗ್, ಫಾರ್ ಯುವರ್ ಸಿಂಗಿಂಗ್, ಆರ್ ಫಾರ್ ಯುವರ್ ಎನಿ ಪರ್ಸನ್ ವಿಚ್ ಯು ಹ್ಯಾವ್ ಟೇಕನ್, ವೆದರ್ ಇಟ್ ಇಸ್ ಸೈನ್ಸ್ ಆರ್ ಆರ್ಟ್ಸ್ ಆರ್ ಎಕನಾಮಿಕ್ಸ್ ಆರ್ ಯುವರ್ ಬಿಸ್ನೆಸ್ ಆಫ್ ಬಿಲ್ಡಿಂಗ್. ಹೀಗಾಗಿ ಹ್ಯೂಮನ್ ಇಂಟ್ರೆಸ್ಟ್ ಮಾನವೀಯ ಕಣ್ಣುಗಳಿಂದ ಜಗತ್ತನ್ನು ನೋಡೋದಕ್ಕೆ ದಯವಿಟ್ಟು ಮರೆಯಬೇಡಿ.